ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಂಡೇ ನನ್ನ ದಿನಚರಿಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಬೆಳಗ್ಗೆ ಮನೆ ಕೆಲಸಗಳೆಲ್ಲ ಮುಗಿಸಿ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಬಟ್ಟೆಗಳನ್ನು ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾ ಇದ್ದೀನಿ ಒನ್ ಅವರ್ಗಿಂತ ಮುಂಚೆನೇ ನಾನು ಬಟ್ಟೆಗಳನ್ನು ನೆನೆಸಿಟ್ಟಿದ್ದೆ ವಾಷಿಂಗ್ ಮಷಿನಲ್ಲಿ ಹಾಕ್ಬೋದಾಗಿತ್ತು ಆದರೆ ಇದೆಲ್ಲ ಸ್ಟೋನ್ಸ್ ಡ್ರೆಸ್ಗಳು ಇದನ್ನ ವಾಷಿಂಗ್ ಮಷಿನಲ್ಲಿ ಹಾಕಿದ್ರೆ ಸ್ಟೋನ್ಸ್ ಎಲ್ಲ ಅದು ಬಿದ್ದೋಗುತ್ತಲ್ವ ಹಾಗಾಗಿ ನಾನು ವಾಷಿಂಗ್ ಮಷಿನಲ್ಲಿ ಹಾಕೋದಿಲ್ಲ ಯಾವಾಗಲೂ ಹ್ಯಾಂಡ್ ವಾಷೇ ಮಾಡ್ತೀನಿ ಅದಾದಮೇಲೆ ಫೇಸ್ ಟವರ್ಸು ಅಷ್ಟೇ ನಾನು ಹ್ಯಾಂಡ್ ವಾಷೇ ಮಾಡ್ತೀನಿ ಇವಾಗ ಈ ಡ್ರೆಸ್ಸಸ್ನೆಲ್ಲ ಮಾಡ್ತಾ ಇದ್ದೀನಿ ಆಮೇಲೆ ಕೆಲವೊಂದು ಡ್ರೆಸ್ ಟಾಪ್ಗಳು ಮತ್ತು ದುಪ್ಪಟಗಳು ಇವುಗಳಲ್ಲೆಲ್ಲ ಕಲರ್ ಹೋಗುತ್ತೆ ಹಾಗಾಗಿ ನಾನು ವಾಷಿಂಗ್ ಮಷಿನಲ್ಲಿ ಹಾಕೋದಿಲ್ಲ ಇವನ್ನೂ ಅಷ್ಟೇ ಸಪ್ರೇಟಾಗಿ ನೆನೆಸಿಟ್ಟು ಇವನ್ನ ಹ್ಯಾಂಡ್ ವಾಷೇ ಮಾಡ್ತಿರ್ತೀನಿ ಆಮೇಲೆ ಸುಮಾರು ದಿನಗಳ ಹಿಂದೆ ಒಬ್ಬರು ಕಮೆಂಟ್ ಮಾಡಿದರು ನಾನು ಬ್ಲ್ಯಾಂಕೆಟ್ಸ್ನೆಲ್ಲ ವಾಶ್ ಮಾಡಿಬಿಟ್ಟು ಇಲ್ಲಿ ಕಮೋಡ್ ಮೇಲೇ ಇಟ್ಟಿದ್ದೆ ನೀರೆಲ್ಲ ಸೋರ್ಕೊಂಡ್ಲಿ ಅಂತಂದ್ಬಿಟ್ಟು ಅದಕ್ಕೆ ಅವರು ಅಲ್ಲಿ ಯಾಕೆ ಇಡ್ತೀರ ಅಲ್ಲಿಡಬೇಡಿ ಮೈಲಿಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿದರು ನಾನು ಸರಿ ಆಯಿತು ಎಲ್ಲ ನಾನು ಕ್ಲೀನ್ ಮಾಡಿನೇ ಇಟ್ಟಿರ್ತೀನಿ ಆದರೂ ಅವ್ರಿಗೇನು ಅನಿಸ್ತೋ ಗೊತ್ತಿಲ್ಲ ಸರಿ ಆಯಿತಪ್ಪ ಅಂತ ಹೇಳಿದೆ ಆದಷ್ಟು ನೀವು ನೋಡ್ತಿರ್ಬೋದು ಟ್ಯಾಲೆಟ್ಸ್ನೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ ಅಂತಂದ್ಬಿಟ್ಟು ನಾನು ಪದೇ ಪದೇ ಹೇಳ್ತಾನೂ ಇರ್ತೀನಿ ನನಗೆ ಆ ಟ್ಯಾಲೆಟ್ಸ್ ಆಗಿರ್ಬೋದು ಮತ್ತು ದೇವ್ರ ಮನೆ ಆಗಿರ್ಬೋದು ಕಿಚನ್ ಆಗಿರ್ಬೋದು ಇವೆಲ್ಲ ಅಂದರೆ ಮನೆಯ ಎಲ್ಲ ಪ್ಲೇಸುಗಳು ಅಷ್ಟೇ ಮೂಲೆ ಮೂಲೆಯೂ ನೀಟಾಗಿ ಇಟ್ಕೊಳ್ಳೋದಕ್ಕೆ ಯಾವಾಗೂ ಟ್ರೈ ಮಾಡ್ತಾ ಇರ್ತೀನಿ ಅಂತ ಹೇಳ್ತಿರ್ತೀನಿ ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿ ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಹೇಳಿ ನೀವೇ ಬೇರೆ ಸಪ್ರೇಟಾಗಿ ಹೊರಗಡೆ ಹೋಗಿ ಒಗೆಯೋದಕ್ಕೆ ಎಲ್ಲಿರುತ್ತೆ ಸ್ಪೇಸ್ ಅನ್ನೋದು ಇನ್ನು ಇಲ್ಲೇ ನಾವು ಟ್ಯಾಲೆಟಲ್ಲೇ ವಾಶ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ನಾವು ಸಲ ನೀಟಾಗಿ ತೊಳೆದಿನೇ ನಾವು ಬಟ್ಟೆಗಳನ್ನು ವಾಶ್ ಮಾಡೋದು ಈಗ ನಾನು ಈ ಬಟ್ಟೆಗಳನ್ನು ವಾಶ್ ಮಾಡಿ ಮಾಡಿ ಈ ಕಂಫರ್ಟ್ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕಮೋಡ್ನ ನಾನು ಎಷ್ಟೊಂದು ನೀಟಾಗಿ ಇಟ್ಕೊಂಡಿರ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ನನಗೆ ಎಷ್ಟೇ ಹುಷಾರಿಲ್ಲ ಅಂತಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಟಾಯ್ಲೆಟ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಅಂತಂದರೂ ಪರವಾಗಿಲ್ಲ ನಾನು ಕಮೋಡ್ನ ಮಾತ್ರ ನಾನು ಆ ಡೇ ಬೈ ಡೇ ಆಗಿರ್ಬೋದು ಇಲ್ಲ ಅಂತಂದರೆ ಒಂದು ತ್ರೀ ಡೇಸ್ಗೆ ಒಂದ್ಸಲ ಆಗಿರ್ಬೋದು ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಇನ್ನು ಇದೊಂದು ಕಾಮನ್ ಟ್ಯಾಲೆಟಲ್ಲಿ ಯಾರೂ ಯೂಸ್ ಮಾಡೋದಿಲ್ಲ ಅಷ್ಟಾಗಿ ಗಲೀಜೇನು ಆಗೋದಿಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ನ ನನಗೊಂದು ಸ್ವಲ್ಪ ಕಲೆ ಆಗಿತ್ತು ಅಂತಂದ್ರೂ ಸಹಿತ ನಾನು ಆಗಿಂದಾಗೆ ನಾನು ಒಂದು ಆರ್ಪಿಕ್ನ ಹಾಕ್ಬಿಟ್ಟು ನೀಟಾಗಿ ತೊಳೆದು ನೀಟಾಗಿಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ನೆಕ್ಸ್ಟ್ ಇವಾಗ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದಾಯಿತು ಈಗ ಹಿಂದಿನ ದಿನ ವಾಶ್ ಮಾಡಿ ಇಲ್ಲಿ ಬಟ್ಟೆಗಳನ್ನು ಒಣಗಾಕಿದ್ದೆ ಅದನ್ನೆಲ್ಲ ಹಾಗೆ ಫೋಲ್ಡ್ ಮಾಡಿ ವಾಡ್ರೂಪಲ್ಲಿ ಜೋಡ್ಸಿಟ್ಟು ಆಮೇಲೆ ಆ ಬಟ್ಟೆಗಳನ್ನ ತೊಗೊಂಬಂದು ಇಲ್ಲಿ ಒಣಗಾಕೋಣ ಅಂತಂದ್ಬಿಟ್ಟು ಇವಾಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಹಾಗೆ ನಾನು ಇಲ್ಲೊಂದು ಟಿಪ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಏನು ಅಂತಂದರೆ ನಾವು ಬಟ್ಟೆಗಳನ್ನು ಫೋಲ್ಡ್ ಮಾಡಿ ವಾಡ್ರೋಬಲ್ಲಿ ಜೋಡಿಸಿಡೋದಕ್ಕೆ ಒಂದು ಸ್ವಲ್ಪ ಡಿಲೇ ಇರ್ತೀವಿ ನಾನು ಅಷ್ಟೇ ಸುಮಾರು ಸಲ ಡಿಲೇ ಮಾಡ್ತಾ ಇದ್ದೆ ನಾನು ಈ ಬಟ್ಟೆಗಳನ್ನು ಒಣಗಾಕಿರ್ತೀನಲ್ವ ಅಲ್ಲೇ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಅಲ್ಲಿ ನಾನು ನೀಟಾಗಿ ಜೋಡಿಸಿಟ್ಕೊಳ್ತೀನಿ ತಗೊಂಬಂದು ಚೇರ್ ಮೇಲೆ ಹಾಕ್ಬಿಟ್ಟು ಆಮೇಲೆ ನಾನು ಫೋಲ್ಡ್ ಮಾಡಿ ಎತ್ತಿರ್ತೀನಿ ಅಂತಂದರೆ ಒಂದು ಸ್ವಲ್ಪ ಲೇಸಿ ಬೀಳ್ತಾಯಿರ್ತೀನಿ ಹಾಗಾಗಿನೇ ನಾನು ಅಲ್ಲಿಂದಲ್ಲೇ ಅಂದರೆ ವೈರಿಂದ ತೆಗೆದು ಬಟ್ಟೆಗಳನ್ನು ಅಲ್ಲಿಂದಲ್ಲೇ ಫೋಲ್ಡ್ ಮಾಡಿ ವಾಡ್ರೋಬಲ್ಲಿ ಜೋರ್ಸಿಟ್ಕೊಂಬಿಡ್ತೀನಿ ಅವಾಗ ನನಗೆ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಇಡೋದು ಕಷ್ಟ ಅಂತ ಅನ್ನೋದಿಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿಯಾಗಿ ಆಗ್ತಾ ಇದ್ರೆ ನೀವು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ನಿಮಗೂ ಯೂಸ್ ಆಗಬಹುದು ನೆಕ್ಸ್ಟ್ ಇವಾಗ ಹಿಂದಿನ ದಿನ ವಾಶ್ ಮಾಡಿರುವ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ವಾಡ್ರೂಬ್ ಅಲ್ಲಿ ಜೋಡಿಸಿಟ್ಕೊಂಡ್ಬಿಟ್ಟೆ ಇವಾಗ ನಾನು ಈಗ ವಾಶ್ ಮಾಡಿರುವಂತಹ ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಂದು ಒಣಗಾಕ್ತಾ ಇದ್ದೀನಿ ಆಮೇಲೆ ಈ ಕೆಲಸಗಳೆಲ್ಲ ಆ ದೋಸೆಗೆ ನೆನೆಸಿಡೋಣ ಅಂತಂದ್ಬಿಟ್ಟು ಇವಾಗ ಕಿಚನಲ್ಲಿ ಬಂದು ದೋಸೆಗೆ ಇದ್ದೀನಿ ಸುಮಾರು ದಿನ ಆಗಿತ್ತು ದೋಸೆಗೆ ನೆನೆಸಿಟ್ಟು ದೋಸೆ ಮಾಡಿ ಹಾಗಾಗಿ ಇವತ್ತು ದೋಸೆಗೆ ನೆನೆಸಿಡೋಣ ಅಂತಂದ್ಬಿಟ್ಟು ಇನ್ನೂ ಊಟಕ್ಕೆ ನಾನು ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ಟಿದ್ದೆ ಹೆಸರುಕಾಳು ಕಾಳು ಮೊಳಕೆ ಸಾಂಬಾರು ಮಾಡಿದ್ದೆ ರೈಸು ಅಷ್ಟೇ ಬೆಳಗಿಂದ ಒಂದು ಸ್ವಲ್ಪ ಇತ್ತು ಅದೇ ಅಡ್ಜಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಅಡುಗೆ ಮಧ್ಯಾಹ್ನಕ್ಕೇನೂ ಮಾಡೋದಿರಲಿಲ್ಲ ಇವಾಗ ದೋಸೆಗೆಲ್ಲ ಇದ್ದೀನಿ Okay. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಸಾಲುಗಳ ಬಗ್ಗೆ ಹೇಳಿದ್ದಕ್ಕೆ ಸುಮಾರು ಜನ ಒಳ್ಳೆ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ದೀರಾ ನನಗೆ ತುಂಬಾ ಖುಷಿಯಾಯಿತು ಹಾಗೇ ನಾನು ಅನ್ಕೊತಾ ಇದ್ದೆ ಒಂದು ತ್ರೀ ತೌಸಂಡ್ ಏನೋ ಆಗ್ಬೋದು ಆ ಗಾಜಿನ ಬಾಕ್ಸಸ್ ಎಲ್ಲ ಈ ಸದ್ಯಕ್ಕೆ ಬೇಡ ಸುಮ್ಮನೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಆ ತ್ರೀ ತೌಸಂಡ್ ಇದ್ದರೆ ಏನಕ್ಕೋ ಒಂದು ಇ ಎಮ್ ಐ ಕಟ್ಬೋದಲ್ಲ ಇಲ್ಲ ಏನೋ ಒಂದು ಸಾಲ ತೀರುತ್ತಲ್ವಾ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡಿದ್ದು ಅದಕ್ಕೆ ಯಾರಾದರೂ ತಪ್ಪು ತಿಳ್ಕೊಳ್ತಾರೇನೋ ಏನೊಂದು ತ್ರೀ ತೌಸಂಡ್ಗೆಲ್ಲ ಇವರು ಈ ರೀತಿಯಾಗಿ ಯೋಚನೆ ಮಾಡ್ತಾರೇನೋ ಅಂತ ತಪ್ಪು ತಿಳ್ಕೊಳ್ತಾರೇನೋ ಅಂತಂದ್ಬಿಟ್ಟು ನಾನು ಎದ್ರುಕೊಂಡಿದ್ದೆ ಆದರೆ ಯಾರೂ ಅಷ್ಟೇ ಪಾಪ ನೀವೆಲ್ಲರೂ ಗುಡ್ ಕಮೆಂಟ್ಸೇ ಮಾಡಿದ್ದೀರಾ ಒಳ್ಳೆ ರೀತಿಯಾಗಿ ಯೋಚನೆ ಮಾಡ್ತಾಯಿದ್ದೀರಾ ನಾವು ಇದೇ ರೀತಿಯಾಗಿ ಯೋಚನೆ ಮಾಡೋದು ಅಂತೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರ ನನಗಂತೂ ತುಂಬ ಆಯಿತು ಎದ್ಕೊಂಡಿದ್ದೆ ನಾನು ಹೇಳಬೇಕು ಅಂತಂದರೆ ನಿಜ ಹೇಳಬೇಕಂದ್ರೆ ಆ ಜೀವನದ ಅರ್ಥ ಅದೇ ಅಲ್ವಾ ನಾವು ಇನ್ನೊಬ್ಬರನ್ನ ನೋಡಿ ಹತ್ತು ತೊಗೋಬೇಕು ಇತ್ತೊಗೋಬೇಕು ಇದ್ರೆ ನಮ್ಮ ಮನೆಯಲ್ಲಿರುವಂತಹ ನೆಮ್ಮದಿನೇ ಹಾಳಾಗುತ್ತೆ ಆಮೇಲೆ ನಾವು ಸಾಲುಗಾರರಾಗ್ತೀವಿ ಇರೋದೊಂದು ಲೈಫು ತೃಪ್ತಿಯಾಗಿ ಜೀವನನ ಕಳೆದ್ಬಿಟ್ಟು ಹೋಗ್ಬೇಕಲ್ವಾ ನಂದು ಅದೊಂದೇ ನಾನು ತಿಳ್ಕೊಂಡಿರೋದು ಒಂದು ಅರ್ಥ ಅಂತ ಆಮೇಲೆ ನನ್ನ ಮದುವೆಗೂ ಮುಂಚೆ ನಾನು ನೋಡಿದಾಗೆ ನನ್ನ ಆವಾಗಿನ ಒಂದು ಎಕ್ಸ್ಪೀರಿಯನ್ಸ್ನ ಇವಾಗ ನಾನು ಈಗಿನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಾಗಿರ್ಬೋದು ಹಾಗೆ ನಾನು ಜಾಬ್ ಮಾಡುವ ಪ್ಲೇಸ್ಗಳಲ್ಲಾಗಿರ್ಬೋದು ಮತ್ತು ನನ್ನ ಒಂದು ಫ್ರೆಂಡ್ಸ್ ಸರ್ಕಲ್ಗಳಲ್ಲಾಗಿರ್ಬೋದು ಮದುವೆ ಆದಮೇಲೆ ಗಂಡ ಹೆಂಡತಿ ಮಧ್ಯ ಏನಕ್ಕೆ ಜಗಳಗಳು ಶುರುವಾಗುತ್ತೆ ಅಂತಂದರೆ ಈ ಫೈನಾನ್ಷಿಯಲಿ ವಿಚಾರಗಳಲ್ಲೇ ಶುರುವಾಗುತ್ತೆ ಆಮೇಲೆ ಮಕ್ಕಳಿದ್ರು ಅಂತಂದರೆ ಇದಿದು ತುಂಬಾ ಜಾಸ್ತಿ ಆಗುತ್ತೆ ಅವ್ರಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅವ್ರಿಗೆ ಬಟ್ಟೆ ಕೊಡಿಸಿಲ್ಲ ಅವ್ರಿಗೆ ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅಂತಲೇ ಜಗಳಗಳು ಸ್ಟಾರ್ಟ್ ಆಗುತ್ತೆ ಆವಾಗ ಆ ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಅಷ್ಟೊಂದು ಬಾಂಡಿಂಗು ಸಹ ಇರೋದಿಲ್ಲ ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ ಆಮೇಲೆ ಸಾಲಗಳ್ನು ಅಷ್ಟೇ ಮಾಡ್ಕೊಂಡ್ಮೇಲೆ ಅಷ್ಟಾಗಿ ಅವ್ರ ಮಧ್ಯೆ ಪ್ರೀತಿ ವಿಶ್ವಾಸ ಅಂತ ಏನೂ ಇರೋದಿಲ್ಲ ಯಾವಾಗೂ ಸಾಲ ಸಾಲನೇ ಅಂತ ಅವ್ರ ಮೈಂಡಲ್ಲಿ ರನ್ ಆಗ್ತಾ ಇರುತ್ತೆ ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ ಆವಾಗ ನಾನು ಅಂದ್ಕೊತಾ ಇದ್ದೆ ಆ ಲೈಫಲ್ಲಿ ಸಾಲಗಳು ಅಷ್ಟಾಗಿ ಮಾಡಬಾರ್ದು ನಮಗೆಷ್ಟು ಅಂದರೆ ಹಾಸಿಗೆ ಇದ್ದಷ್ಟು ಕಾಲ್ಚಾಲ್ಚಬೇಕು ಅಂತ ಹೇಳ್ತಾರಲ್ವ ಅದೇ ರೀತಿಯಾಗಿ ಲೈಫನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದರೆ ಒಂದಲ್ಲ ಒಂದು ದಿನ ನಾವು ಏನೇನು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ಅಚೀವ್ಮೆಂಟ್ ಮಾಡ್ತೀವಿ ಇಲ್ಲ ಅಂತಂದರೆ ಲೈಫ್ ಲಾಂಗು ನಾವು ಏನಕ್ಕೋ ಒಂದಕ್ಕೆ ಜಗಳನ್ನ ಮಾಡ್ಕೊಳ್ತಾನೆ ಇರ್ತೀವಿ ಅಂತಂದ್ಬಿಟ್ಟು ಅವತ್ತು ನಾನು ಡಿಸೈಡ್ ಮಾಡಿಕೊಂಡಿದ್ದು ಬೇಡವೇ ಬೇಡ ಸಾಲಗಳು ಮಾಡೋದು ಒಂದು ವೇಳೆ ಸಾಲಗಳು ಮಾಡಲೇಬೇಕು ಅಂತ ಅನಿವಾರ್ಯತೆ ಏನಾದರೂ ಬಂತು ಅಂತಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವ ಆದಷ್ಟು ಬೇಗ ಅದನ್ನು ತೀರಿಸಿ ಅದರಿಂದ ಹೊರಗಡೆ ಬಂದು ಒಂದು ನೆಮ್ಮದಿಯಾದಂತಹ ಜೀವನವನ್ನು ನಡೆಸಬೇಕು ಅಂತಂದ್ಬಿಟ್ಟು ನಾನು ಆವತ್ತಿನ ದಿನಗಳಲ್ಲಿ ನಾನು ಡಿಸೈಡ್ ಮಾಡಿಕೊಂಡಿದ್ದೆ

ಇವೆಲ್ಲವೂ ಯಾರಾದರೂ ನಮಗೆ ಹೇಳ್ಕೊಡೋದಿಲ್ಲ ಹಾಗೆ ನಾವು ಎಜುಕೇಷನನ್ನು ತಗೊಂಡಿದ್ದೀವಿ ಆದ್ದರಿಂದ ನಮಗೆ ಇದೆಲ್ಲ ಜ್ಞಾನ ಸಿಗುತ್ತೆ ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ ಜೀವನದ ಕಷ್ಟಗಳು ಅಂತ ಇರುತ್ತೆ ಅಲ್ವಾ ಅದರಿಂದ ಸುಮಾರಷ್ಟು ಪಾಠಗಳನ್ನು ನಾವು ಕಲಿತೀವಿ ಹಾಗೆ ಯಾರಾದರೂ ಲೈಫಲ್ಲಿ ಕಷ್ಟಗಳನ್ನು ಪಡ್ತಾಯಿರ್ತಾರಲ್ವ ಅವರು ಏನು ಕಷ್ಟಗಳನ್ನು ಪಡ್ತಾ ಇದ್ದಾರೆ ಏನು ಮಾಡಿಕೊಂಡು ಅವರು ಈ ಕಷ್ಟಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾನು ನೋಡಿ ಕಲ್ತ್ಕೊತಾ ಇರ್ತೀನಿ ಆಮೇಲೆ ನಾನು ನಮ್ಮ ಲೈಫಲ್ಲಿ ಅದೇ ರೀತಿಯಾಗಿ ನಾನು ಅರ್ಥ ಮಾಡ್ಕೊಳ್ ಅವರು ಈ ಒಂದು ಕೆಲಸಕ್ಕೆ ಕೈ ಹಾಕಿ ಲಾಸನ್ನು ಕಂಡಿದ್ದಾರೆ ನಾವು ಈ ಕೆಲಸಕ್ಕೆ ಕೈ ಹಾಕ್ಬಾರ್ದಪ್ಪ ಇರೋದ್ರಲ್ಲೇ ಸಾಕು ಅಂತಂದ್ಬಿಟ್ಟು ನಾನು ಅದನ್ನು ನೋಡಿಕೊಂಡೇ ನಾನು ಕಲಿತಾ ಇರ್ತೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇನ್ನೊಬ್ಬರಿಂದ ಕಲಿಯುವಂತಹ ಪಾಠಗಳೇ ಇಂಥವಾಗಿರ್ತವೆ ನಾನು ಹೇಳಿದ ಮಾತುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದವ್ರಿಗೆಲ್ಲ ನಾನು ತುಂಬ 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 ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇವಾಗ ದೋಸೆಗೆ ನೆನ್ಸಿಟ್ಟಿದ್ದಾದಮೇಲೆ ಸಾಂಬಾರ್ ಬಿಸಿ ಮಾಡಿ ನನ್ನ ಹಸ್ಬೆಂಡ್ಗೆ ಊಟ ಇಟ್ಕೊಟ್ಟು ಇವಾಗ ನಾನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಕಮೆಂಟ್ ಮಾಡಿದ್ರು ಒಂದಿಬ್ಬರು ನಿಮ್ಮ ಹಸ್ಬೆಂಡ್ನ ವೀಡಿಯೋದಲ್ಲಿ ಒಂದು ಸಲ ಮಾತಾಡಿಸಿ ಅಂತಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ರೆ ಅವರು ಏನಂತ ಮಾತಾಡೋದಮ್ಮ ಏನಿದೆ ನಾನು ಮಾತಾಡೋದಿಕ್ಕೆ ಅಂತಂದ್ಬಿಟ್ಟು ಹೇಳಿದ್ರು ಇಲ್ಲ ಏನಾದರೂ ಮಾತಾಡಿ ಅಂತಂದರೆ ಹಂಗೆ ಮಾ ಮಾತಾಡೋದಕ್ಕಾಗುತ್ತಮ್ಮ ಏನಾದರೂ ವಿಷಯ ಇದ್ದರೆ ತಾನೇ ಮಾತಾಡೋದು ವಿಷಯ ಏನು ಇಲ್ಲದೆ ಹಿಂಗೆ ಮಾತಾಡೋದಕ್ಕಾಗುತ್ತೆ ಅಂತ ಹೇಳ್ತಿರ್ತಾರೆ ಅವರು ಯಾವಾಗಲೂ ಅಷ್ಟೇ ಅವರು ಏನಾದರೂ ವಿಷಯ ಇದ್ರೆ ಮಾತ್ರ ಯಾರನ್ನಾದರೂ ಮಾತಾಡ್ತಾರೆ ಇಲ್ಲ ಅಂತಂದ್ರೆ ಅವ್ರ ಪಾಡ್ಗೆ ಅವರು ಸೈಲೆಂಟಾಗಿ ಅವ್ರು ಕೆಲಸ ಮಾಡ್ಕೊಂಡು ಇದ್ಬಿಡ್ತಾರೆ ಯಾರನ್ನೂ ಅಷ್ಟಾಗಿ ಮಾತಾಡ್ಸೋದಕ್ಕೇನೆ ಹೋಗೋದಿಲ್ಲ ನಾನೇ ಅಷ್ಟಾಗಿ ಮಾತಾಡಿಸೋದಿಲ್ಲ ನನಗಿಂತ ಹೆಚ್ಚಾಗಿ ಅವರು ಇದಿದ್ದು ಅವರು ಮಾತಾಡ್ಸೋದಕ್ಕೇನೆ ಹೋಗೋದಿಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅನ್ನೆಸರಿ ಅವ್ರು ಏನು ಮಾತಾಡ್ತಾರೆ ವರದಕ್ಕೆನೇ ಹೋಗೋದಿಲ್ಲ ನೆಕ್ಸ್ಟ್ ಇವಾಗ ಸಂಜೆ ದೋಸೆಗೆ ರುಬ್ಬೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಅವಲಕ್ಕಿಯನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಆಮೇಲೆ ನಾನು ದೋಸೆಗೆ ರುಬ್ಕೊಳ್ತೀನಿ ನೆಕ್ಸ್ಟ್ ಈಗ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತಂತೂ ಒಂದು ಟೆನ್ ಮೆಂಬರ್ಸ್ ಆದ್ರೂ ವಿಶ್ ಮಾಡೋದಿಕ್ಕೆ ಹೇಳಿದ್ದಾರೆ ನಾನು ವೀಡಿಯೋಗೆ ವಾಯ್ಸ್ ಅವ್ರು ಕೊಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಇಲ್ಲಿ ಹೋಮ್ ವರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಯಾರ್ಯಾರೆಲ್ಲ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಒಂದು ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡು ಆಮೇಲೆ ನಾನು ವಾಯ್ಸ್ ನೆಕ್ಸ್ಟ್ ಮಾಡ್ಕೊಳ್ತೀನಿ ಅವಲಕ್ಕಿಯನ್ನ ಒಂದು ಸಲ ತೊಳೆದು ಹೊರಗಡೆ ಹಾಕಿ ಅಂತಂದ್ರೆ ಗಿಡಗಳಿಗೆ ಯೂಸ್ ಮಾಡ್ತೀನಿ ಆ ನೀರನ್ನ ಆಮೇಲೆ ಈ ಅಕ್ಕಿಯಲ್ಲಿ ತೊಗೊಂಬಂದು ಅವಲಕ್ಕಿಯನ್ನ ಹಾಕಿ ಇವಾಗ ನಾನು ಒಂದು ಸ್ವಲ್ಪ ಹೊತ್ತಾಯ್ತಲ್ಲ ಒಂದು ಅರ್ಧ ಗಂಟೆ ಅವಲಕ್ಕಿ ನೆಂದಿದ್ದಾಯ್ತು ಇವಾಗ ನಾನು ದೋಸೆ ಇಟ್ಟು ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಗೀತಾ ಮೊದಲು ಅನ್ನೋರು ಕಮೆಂಟ್ ಮಾಡಿದರು ಮೇ ಟ್ವೆಂಟಿ ನೈನ್ತ್ಗೆ ನಮ್ಮದು ಫಿಫ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತಾಫಿಯೊ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಮಾ ನೆಕ್ಸ್ಟು ಮೇಘಾ ಪ್ರೆಮು ಅನ್ನೋರು ಕಮೆಂಟ್ ಮಾಡಿದರು ಜೂನ್ ಟೆಂತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತಾಫಿಯೊ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಮಾ ನೆಕ್ಸ್ಟ್ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಇರುವಂತಹ ಸ್ವಿಚ್ ಬೋರ್ಡನ್ನು ಯೂಸ್ ಮಾಡ್ತೀನಿ ಕಿಚನಲ್ಲಿರುವ ಸ್ವಿಚ್ ಬೋರ್ಡಲ್ಲಿ ಅಲ್ಲಿ ಚಿಮ್ನಿಗೆ ಮತ್ತೆ ಒಂದು ಸ್ಟ್ರಿಪ್ ಲೈಟ್ ಅಂತಾರಲ್ವ ಅದಕ್ಕೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಪ್ಲೆಗ್ಗನ್ನು ಕಿತ್ಬಿಟ್ಟು ನಾವು ಮಿಕ್ಸಿಯನ್ನು ಹಾಕ್ಕೊಳ್ಬಹುದು ಆದರೆ ನನಗೆ ಅಲ್ಲಿ ಯಾಕೆ ಎಲ್ಲ ಕಿತ್ತು ಮತ್ತು ಸರ್ಕಸ್ ಯಾಕೆ ಅಂತಂದ್ಬಿಟ್ಟು ಇಲ್ಲೇ ಹತ್ರ ಅಲ್ವಾ ಅಂತಂದ್ಬಿಟ್ಟು ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಯಾವಾಗಲೂ ನಾನು ನೆಕ್ಸ್ಟ್ ಇನ್ನು ಇಂದಿರಾ ಪಂಡು ಅನ್ನೋರು ಕಮೆಂಟ್ ಮಾಡಿದರು ಜೂನ್ ತರ್ಟೀಂತ್ಗೆ ನಮ್ಮದು ಟ್ವೆಂಟಿ ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತ್ ಆಫ್ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಕ್ತ ಶೂ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ನೆಕ್ಸ್ಟು ಅನುರಾಧ ಸುನೀಲ್ ಅನ್ನೋರು ಕಮೆಂಟ್ ಮಾಡಿದ್ರು ಮೇ ಟ್ವೆಂಟಿ ನೈನ್ತ್ಗೆ ನಮ್ಮದು ಸಿಕ್ಸ್ಟೀನ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಶೂ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ನೆಕ್ಸ್ಟು ತೇಜಸ್ವಿನಿ ಅನ್ನೋರು ಕಮೆಂಟ್ ಮಾಡಿದ್ರು ಈ ಮಂತು ಟ್ವೆಂಟಿ ಏಯ್ಟ್ಗೆ ನಮ್ಮ ಅಕ್ಕದು ಬರ್ತ್ಡೇ ಇದೆ ವಿಶ್ ಅಂತಂದ್ಬಿಟ್ಟು ಹಾಗೆ ಅವ್ರ ಮಕ್ಕಳಿಗೆ ಹಾಯ್ ಅಂತ ಹೇಳಿ ವಿಡಿಯೋದಲ್ಲಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಮಂಜು ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ ಮತ್ತೆ ನೆಕ್ಸ್ಟು ಆಯ್ ಡಿಂಪನ ಪುಟ್ಟ ಮತ್ತೆ ಧ್ರುವ ಪುಟ್ಟ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೆ ತೇಜಸ್ವಿ ಅವರೇ ನನ್ನ ಬಗ್ಗೆ ಮಾತಾಡಿ ಅಕ್ಕ ಅಂತ ಹೇಳಿದ್ದೀರಾ ನಾನು ಏನಂತ ಮಾತಾಡಲಿ ಹೇಳಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇಮಾ ನೆಕ್ಸ್ಟ್ ಇವಾಗ ಒಂದು ಸಲ ದೋಸೆಗೆ ರುಬ್ಕೊಂಡಿದ್ದಾಯಿತು ಇವಾಗ ಎರಡನೇ ಸಲ ದೋಸೆಗೆ ರುಬ್ಕೊಳ್ಳೋದಕ್ಕೆ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ರುಬ್ಕೊಳ್ಬೋದಾಗಿತ್ತು ಆದರೆ ಯಾಕೆ ಮತ್ತು ಏನಾದರೂ ಅದು ಜಾಸ್ತಿ ಆಗಿ ಮತ್ತು ಕ್ಯಾಪ್ ಎಲ್ಲ ಮೇಲಕ್ಕೆ ಬಂದು ಮತ್ತು ಆ ಕಡೆ ಈ ಕಡೆ ಎಲ್ಲ ಎಗರ್ಬಿಡುತ್ತೇನೋ ಅಂತಂದ್ಬಿಟ್ಟು ನಾನು ಎರಡೆರಡು ಸಲ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಆಗೇ ದೀಕ್ಷಾ ಅನ್ನೋರು ಕಮೆಂಟ್ ಮಾಡಿದರು ನೆಕ್ಸ್ಟ್ ಮಂತ್ ಫೋರ್ತ್ಗೆ ನನ್ನ ಮಗಳದು ಸೆವೆನ್ ಮಂತ್ ಕಂಪ್ಲೀಟ್ ಆಗುತ್ತೆ ಅಕ್ಕ ಹೆಸ್ರು ಬಂದು ಅರ್ಷಿಕಾ ಮಹೇಶ್ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ದೇವ್ರು ನಿನಗೆ ಒಳ್ಳೇದ್ ಮಾಡಲಿ ಕಂದ ನೆಕ್ಸ್ಟ್ ಹಾಗೆ ಹೇಮಾ ವಿಜಯ್ ಅನ್ನೋರು ಕಮೆಂಟ್ ಮಾಡಿದರು ಜೂನ್ ನೈನ್ತ್ಗೆ ನನ್ನ ಮಗಳದು ಸೆಕೆಂಡ್ ಇಯರ್ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಪೂರ್ವಿಕ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಹಾಕ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಹಾಗೆ ಜೂನ್ ಫಿಫ್ಟೀನ್ತ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಹಾಕ್ತಾಳೆ ಹೇಮಾ ಅವರೇ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ ನೆಕ್ಸ್ಟ್ ಇವಾಗ ದೋಸೆಗೆಲ್ಲ ರುಬ್ಕೊಂಡಿದ್ದಾಯಿತು ರುಬ್ಬಿದ್ದಾದ್ಮೇಲೆ ಕೈಯಿಂದ ಒಂದು ಸಲ ದೋಸೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಾನು ಉಪ್ಪು ಮತ್ತು ಸೋಡಾನ ಇವಾಗೇ ಹಾಕ್ಲಿಲ್ಲ ಬೆಳಗ್ಗೆಗೆ ಹಾಕ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಹಾಕ್ಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಒಂದು ಎರಡು ಈ ರೀತಿಯಾಗಿ ದೋಸೆ ತಿಂತೀವಿ ಮತ್ತು ಸಂಜೆಗೇನಾದರೂ ಉಳೀತು ಅಂತಂದರೆ ಅದೊಂಥರ ಹುಳಿ ಥರ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಬೆಳಗ್ಗೆಗೆ ಹಾಕ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಬೆಳಗ್ಗೆಗೆ ಹಾಕೊಳ್ಳೋಣ ಅಂತ ಹಾಗೆ ಇಟ್ಟೆ ಇವಾಗ ಮಿಕ್ಸಿನ ಎಲ್ಲ ಹಾಗೆ ಒಂದ್ಸಲ ಓರಿಸಿ ಅಂತ ಅಂತಂದ್ಬಿಟ್ಟು ಮಿಕ್ಸಿನೆಲ್ಲ ಒರೆಸ್ತಾ ಇದ್ದೀನಿ ನೆಕ್ಸ್ಟ್ ಅಮೂಲ್ಯ ಅನ್ನೋರು ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ಮಂತು ಟ್ವೆಂಟಿ ತ್ರೀಗೆ ನಮ್ದು ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ನೆಕ್ಸ್ಟ್ ಹಾಗೆ ಪುಣ್ಯಶ್ರೀ ಪ್ರಕಾಶ್ ಅನ್ನೋರು ಕಮೆಂಟ್ ಮಾಡಿದ್ರು ನೆಕ್ಸ್ಟ್ ಮಂತು ಟ್ವೆಂಟಿ ತ್ರೀಗೆ ನಮ್ದು ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯಶು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ನೆಕ್ಸ್ಟ್ ಇನ್ನು ಕೊನೆಯದಾಗಿ ಅರ್ಚನಾ ಅನ್ನೋರು ಕಮೆಂಟ್ ಮಾಡಿದ್ರು ಜೂನ್ ಸೆಕೆಂಡ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅರ್ಚನಾ ಅವರೇ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ನೆಕ್ಸ್ಟ್ ಈಗ ದೋಸೆಗೆಲ್ಲ ರುಬ್ಬಿಟ್ಟಿದ್ದಾದ್ಮೇಲೆ ನಾವು ಊಟ ಮಾಡಿಕೊಂಡು ಇವಾಗ ಒಂದು ಎರಡು ತಟ್ಟೆ ಒಂದು ಕುಕ್ಕರ್ ಏನೋ ಇತ್ತು ಅದೆಲ್ಲ ವಾಶ್ ಮಾಡಿಟ್ಟು ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಕೊನೆಯದಾಗಿ ಈಗ ಒಬ್ರು ಕಮೆಂಟ್ ಮಾಡಿದ್ದಾರೆ ನಾನು ಈ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ್ತಾ ಇರೋದು ಬಂದ್ಬಿಟ್ಟು ಟ್ಯೂಸ್ಡೇ ಈವ್ನಿಂಗ್ ಹಂಗೆ ಕೊಡ್ತಾ ಇದ್ದೀನಿ ಇನ್ನು ವೆಡ್ನಷ್ಟೇ ನನಗೆ ಮನೆ ಕ್ಲೀನಿಂಗ್ ಕೆಲಸಗಳು ಒಂದು ಸ್ವಲ್ಪ ಇತ್ತು ಹಾಗಾಗಿ ಇನ್ನು ಟ್ಯೂಸ್ಡೇನೆ ಅವ್ರು ಕೊಟ್ಬಿಟ್ಟು ಶೆಡ್ಯೂಲ್ ಮಾಡಿಡೋಣ ಅಂತ ಅಂದ್ಬಿಟ್ಟು ಅವ್ರು ಕೊಡ್ತಾ ಇದ್ದೆ ಈಗ ಒಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ ಮೀ ಟಿ ವಿ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಜೂನ್ ಫಸ್ಟ್ಗೆ ನನ್ನ ಮಗನದು ಬರ್ತ್ಡೇ ಇದೆ ಹದಿನೇಳು ತುಂಬಿ ಹದಿನೆಂಟಕ್ಕೆ ಬೀಳುತ್ತೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ನಂದನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಹಾಕ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ ಹಾಗೆ ಕೆಲವರು ಅಂದ್ಕೊಳ್ಬೋದು ಡೈಲಿ ಎಲ್ಲರೂ ಮಾಡೋ ಕೆಲಸಗಳೇ ಅಲ್ವಾ ಇವರು ಮಾಡೋದು ಅಂತಂದ್ಬಿಟ್ಟು ಕೆಲವರು ಅಂದ್ಕೊಳ್ತಾ ಇರ್ತಾರೆ ಆದರೆ ಕೆಲವೊಂದು ಸಲ ನಮಗೆ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ನಾನು ಅಷ್ಟೇ ನನಗೆ ಯಾವಾಗಲಾದರೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಬೇರೆಯವರ ಮೋಟಿವೇಶ್ನಲ್ ವೀಡಿಯೋಸನ್ನು ನೋಡ್ತೀನಿ ಅವರು ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಿರೋದಾಗಿರ್ಬೋದು ಮತ್ತು ಮನೆಯನ್ನು ಡೆಕೋರೇಟಿವ್ ಮಾಡಿ ಇಟ್ಕೊಂಡಿರೋದಾಗಿರ್ಬೋದು ಅದನ್ನೆಲ್ಲ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಆ ಕೆಲಸಗಳನ್ನು ಮಾಡ್ತೀನಿ ಕೊತ್ತಾ ಇರ್ತೀನಿ ಕಾಪಿ ಮಾಡೋದು ಅಂತ ಇದರಲ್ಲಿ ಬರೋದಿಲ್ಲ ಇನ್ಸ್ಪೈರ್ ಆಗಿ ನಾವು ಕೆಲಸಗಳನ್ನು ಮಾಡೋದು ಅಂತ ಅರ್ಥ ಬರುತ್ತೆ ಆದ್ದರಿಂದ ನಮ್ಮನೆ ತಾನೇ ನೀಟಾಗಿರೋದು ನಮ್ಮ ಮನಸ್ಸು ಅಷ್ಟೇ ನೀಟಾಗಿರುತ್ತೆ ಹಾಗಾಗಿನೇ ಬೇರೆಯವರನ್ನು ನೋಡಿ ಓ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಪನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಲ್ವಪ್ಪ ಅಂತ ನೋಡ್ಕೊಂಡು ನಾವು ಕೆಲಸಗಳನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಇವಾಗ ಅಲ್ಲಿ ಶಿಂಕ್ನೆಲ್ಲ ತೊಳೆದು ಒರಿಸ್ಕೊಂಡಿದ್ದಾದಮೇಲೆ ಹಾಗೆ ಕೌಂಟರ್ ಟಾಪ್ನೆಲ್ಲ ಒರೆಸ್ಕೊಂಡು ಇಲ್ಲಿ ಒಂದು ಗ್ಯಾಸ್ ಸ್ಟವ್ನು ಅಷ್ಟೇ ನೀಟಾಗೆಲ್ಲ ಒರೆಸಿಟ್ಬಿಡ್ತೀನಿ ಡೈಲಿ ಇದೊಂದು ರೋಟೀನ್ ಕೆಲಸ ಒಂದು ಎಂಟು ಗಂಟೆ ಒಳಗಡೆ ಈ ಕೆಲಸಗಳೆಲ್ಲ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಹನ್ನೊಂದು ಜನಕ್ಕಾದರೂ ನಾನು ವಿಶಸ್ಸನ್ನು ಮಾಡಿದ್ದೀನಿ ಕೆಲವ್ರಿಗೆ ಈ ವಿಡಿಯೋ ಒಂದು ಸ್ವಲ್ಪ ಬೋರ್ ಅಂತ ಅನಿಸ್ಬೋದು ಇನ್ನು ಕೆಲವ್ರಿಗೆ ವಿಶಸ್ ಮಾಡಿರೋರಿಗೆ ಖುಷಿ ಆಗ್ಬೋದು ಅವರು ಈ ಥರ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದಾಗ ನನಗೆ ಇಗ್ನೋರ್ ಮಾಡೋದಕ್ಕೆ ಮನಸ್ಸೇ ಬರ್ತಿಲ್ಲ ಮತ್ತೆ ನಾನೇನಾದರೂ ವಿಶ್ ಮಾಡಿಲ್ಲ ಅಂತಂದರೆ ಅವ್ರು ಫೀಲ್ ಮಾಡ್ಕೊಂಡು ಕಮೆಂಟ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ವಿಶ್ ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಹಾಗೆ ಈ ಗ್ಯಾಸ್ ಸ್ಟೋವ್ ಕೆಳಗಡೆನೂ ಅಷ್ಟೇ ನೀಟಾಗಿ ಒರೆಸ್ಬಿಡ್ತೀನಿ ಡೈಲಿ ಇದು ನನ್ನ ಡೈಲಿ ಕೆಲಸಗಳು ಇವೆಲ್ಲನೂ ಈ ಕೆಲಸಗಳನ್ನೆಲ್ಲ ನಾನು ಮಿಸ್ ಮಾಡೋದೇ ಇಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಕಿಚನ್ ಯಾವಾಗಲೂ ನೀಟಾಗಿರುತ್ತೆ ಮತ್ತು ನಾವು ಯಾವಾಗಲಾದರೂ ಹಬ್ಬಗಳ ಟೈಮಲ್ಲಿ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಾಗ ಕೆಲಸಗಳು ಅಷ್ಟೇ ತುಂಬ ಕಡಿಮೆ ಬೀಳುತ್ತೆ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ಬೋದು ಮತ್ತು ನಮ್ಮ ಮನೆಯೂ ಅಷ್ಟೇ ಯಾವಾಗಲೂ ನೀಟಾಗಿರುತ್ತಲ್ವ ಹಾಗಾಗಿ ಈ ಒಂದು ಕೆಲಸನ ರೋಟೀನ್ ಕೆಲಸಗಳು ಅಂತಂದ್ಬಿಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ನೆಕ್ಸ್ಟ್ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕ್ಬಿಟ್ಟು ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರೆ ನನ್ನ ಇವತ್ತಿನ ಕೆಲಸಗಳು ಅನ್ನೋದೆಲ್ಲ ಕಂಪ್ಲೀಟ್ ಆಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನೋಡ್ತಾ ಇರ್ಬೋದು ದೋಸೆ ಇಟ್ಟು ಅನ್ನೋದು ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅಂತಂದ್ಬಿಟ್ಟು ಆಮೇಲೆ ಇವಾಗ ನಾನು ಈ ಟೈಮಲ್ಲಿ ಸ್ವಲ್ಪ ನಮಗೆಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡು ಕೈಯಿಂದ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮೊದಲೆಲ್ಲ ನಾನು ನೈಟ್ ಟೈಮೇ ಉಪ್ಪು ಮತ್ತು ಸೋಡಾ ಹಾಕಿ ಮಿಕ್ಸ್ ಮಾಡಿ ಇದ್ದೆ ಆದರೆ ಯಾಕೋ ನೆಕ್ಸ್ಟ್ ಡೇ ಒಂದು ಸಂಜೆ ಟೈಮ್ ಆಗೇನಾದರೂ ದೋಸೆ ಇಟ್ಟಿತ್ತು ಅಂತಂದರೆ ಹುಳಿ ಹುಳಿ ಥರ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ಈ ಸಲ ನಾನು ಬೆಳಗ್ಗೆ ಹಾಕ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಹಾಗೆ ಇಟ್ಬಿಟ್ಟು ಇವಾಗ ಬೆಳಗ್ಗೆ ಹಾಕಿ ಮಿಕ್ಸ್ ಮಾಡಿದೆ ನೆಕ್ಸ್ಟ್ ಇವಾಗ ದೋಸೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಚಟ್ನಿಗೆ ಪುದೀನ ಒಂದು ಸ್ವಲ್ಪ ಬೇಕಾಗಿತ್ತು ಇಲ್ಲಿ ಪಾಟಲ್ಲಿ ಒಂದು ಸ್ವಲ್ಪ ಕಿತ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಪುದೀನ ಕಿತ್ಕೊಂಡ್ಬಂದು ನೀರಿಂದ ಒಂದು ಸಲ ವಾಶ್ ಮಾಡಿ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಹಸಿ ಕೊಬ್ಬರಿಯನ್ನು ಸಹ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಈ ಚಟ್ನಿಗೆ ನೆಕ್ಸ್ಟ್ ಇವಾಗ ಚಟ್ನಿಗೆ ರುಬ್ಕೊಂಡಿದ್ದಾದಮೇಲೆ ಈ ಕಡೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಆಲೂಗಡ್ಡೆ ಸಾಗು ಮಾಡು ಅಂತ ಹೇಳಿದ್ರು ಇಲ್ಲ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಏನೋ ಮಾಡಮ್ಮ ಅಂತಂದ್ಬಿಟ್ಟು ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಈ ಆಲೂಗಡ್ಡೆಯಲ್ಲಿ ಸಿಪ್ಪೆ ತೆಗೆದ್ರೆ ಗ್ಯಾಸ್ಟ್ರಿಕ್ ಆಗುತ್ತಂತೆ ಹಾಗಾಗಿನೇ ಅವರು ಸಿಪ್ಪೆ ಸಮೇತ ಆಲೂಗಡ್ಡೆ ಸಾಗು ಮಾಡು ಅಂತ ಹೇಳ್ತಿರ್ತಾರೆ ಆದಷ್ಟು ಅವರು ಎಲ್ತು ಕಾನ್ಶಿಯಸ್ ಎಷ್ಟಿದೆ ಅಂತಂದರೆ ತುಂಬಾ ಇರುತ್ತೆ ಅವ್ರ ಹತ್ರ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತಂದ್ಬಿಟ್ಟು ಆದಷ್ಟು ಮನೆ ಫುಡ್ಡೇ ಜಾಸ್ತಿ ತಿಂತಾ ಇರ್ತಾರೆ ಹೊರಗಡೆ ತಿನ್ನೋದಕ್ಕೇನೆ ಹೋಗೋದಿಲ್ಲ ಈ ಕಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದಾಯ್ತು ಇವಾಗ ನಾನು ದೋಸೆ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಾವ್ ಎನ್ ಐಸ್ ಡೇ ಬಾಯ್